ಬ್ಯಾಗ್ ಮಾಡೋ ಮಿಷಿನ್ ನೋಡಿ ಎಷ್ಟು ಸುಲಭವಾಗಿ ಹ್ಯಾಂಡಿ ಆಗಿದೆ ಅಂತಂದ್ರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ನಿಮ್ಗೆ ತೋರಿಸಿದ್ದೆ ಏನು ಅಂತಂದರೆ ಔಟನ್ ಹೆಂಗೆ ಕಂಡುಹಿಡಿದು, ಮಾಯಿಶ್ಚರ್ ಹೆಂಗೆ ನೋಡೋದು, ಮತ್ತು ನಿಮಗೆ ಪ್ರೈಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಆಮೇಲೆ ನಿನ್ನೆ ನಾನು ಮಾಯಿಶ್ಚರ್ ನೋಡ್ಬೇಕಾದ್ರೆ 14.9 ಇತ್ತು, ಅದಕ್ಕೆ ಒಂದಿನ ಬಿಟ್ಟೆ. ಇವತ್ತು ಡ್ರೈ ಆಗಿದೆ, ಇವತ್ತು ಬಂದುಬಿಟ್ಟು 12% ಇದೆ ಮಾಯಿಶ್ಚರ್ ಬಂದುಬಿಟ್ಟು. ಅದಕ್ಕೆ ನಾವೇನು ಅಂತಂದರೆ ನಾವು ಬ್ಯಾಗಿಂಗ್ ಹೆಂಗೆ ಮಾಡ್ತೀವಿ ಅಂತ, ನಾವು ಬ್ಯಾಗಿಂಗ್ ಮಾಡೋಕ್ಕೆ ಏನು ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಏನು ಯೂಸ್ ಮಾಡ್ತೀವಿ ನಾವು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡಿ, ಕಾಫಿ ಎಲ್ಲ ಗುಡ್ಡೆ ಮಾಡ್ತಾ ಇದ್ದಾರೆ. ಈಗ ಕಾಫಿ ಬ್ಯಾಗ್ ಮಾಡೋಕ್ಕೆ ನಾವು ಯಾವ ಮಿಷಿನ್ ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ, ಇದು ಈ ರೀಸೆಂಟ್ಲಿ ತಂದಿರೋದು ಈ ಮಿಷಿನ್ನು, ರೆಡ್ಮಿಯಿಂದ ಪುಟ್ಟೆ ಮಾಡೋ ಮಿಷಿನ್. ಇದು ಪಲ್ಪರು, ಅಂದರೆ ಪೇಪರ್ ಹಲ್ಲರು. ಇದು ಪಾರ್ಸ್ಪೇಟ್ ಮಾಡೋ ಮಿಷಿನ್ನು. ವೀಕ್ಷಾ ಇಲ್ಲಿ ಚೊಕ್ಲಿ ತಿಂತಾ ಇದ್ದಾಳೆ. ಹೇ ವೀಕ್ಷಾ, ಬಾ ಇಲ್ಲಿ. ಗುಡ್ಡೆ ಮಾಡ್ತಾ ಇದ್ದಾರೆ, 3 ಜನ ಇದ್ದಾರೆ, ಗುಡ್ಡೆ ಮಾಡ್ತಾ ಇದ್ದಾರೆ. ಬ್ಯಾಗ್ ಮಾಡೋ ಮಿಷಿನ್ ನೋಡಿ ಎಷ್ಟು ಸುಲಭವಾಗಿ ಹ್ಯಾಂಡಿ ಆಗಿದೆ ಅಂತಂದರೆ, ಆರಾಮ್ಸೆ ಒಬ್ಬರೇ ತೊಳ್ಕೊಂಡು ಹೋಗ್ಬೋದು ನೋಡಿ. ಸುಲಭ, ಒಬ್ಬರೇ ಇದ್ದರೆ ಸಾಕು, ಕ್ಲೀನಾಗಿ ಎತ್ಕೊಂಡು ಹೋಗ್ತಿರ್ಬೋದು. ಎಲ್ಲಿಗೆ ನಿಮ್ಗೆ ರಾಶಿ ಮಾಡೋಕ್ಕೆ, ಅಲ್ಲಿಗೆ ರಾಶಿ ಮಾಡೋಕ್ಕೆ ಅಲ್ಲಿ ಇಟ್ಟು ರಾಶಿ ಮಾಡ್ಕೋಬೋದು. ಈ ಮಿಷಿನ್ಗೆ ನಾವು ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ, ಚಿಕ್ಕ ಜನ್ರೇಟರ್, ಪೋರ್ಟೇಬಲ್ ಜನ್ರೇಟರ್ ಇದೆ ನಮ್ಮ ಹತ್ರ, ಅದಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಇರಲಿ ಬಿಡ, ತೆಗಿಯಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಧೂಳೆಲ್ಲ ಬೀಳುತ್ತೆ, ಇಲ್ಲಿ ಇಲ್ಲೆಲ್ಲ ಫುಲ್ ಧೂಳು ಬೀಳುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಧೂಳು. ಇಲ್ಲಿ ನಿಮ್ಗೆ ಹಾಕ್ತಾ ಇದೆ ಸಾಕು, ಮೇಲ್ಗಡೆ ಬರ್ತಾ ಇರುತ್ತೆ ಎಲಿವೇಟ್ರಲ್ಲಿ. ಇಲ್ಲಿ ನೋಡಿ, ಫುಲ್ ಕಸ ಧೂಳೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಇದು ನಿಮಗೆ 2 ಎಕ್ಸಿಟ್ ಇರುತ್ತೆ, ಇಲ್ಲಿ 2 ಎಕ್ಸಿಟ್ಟು. ನಿಮಗೆ ಇದು ತುಂಬಿತು ಅಂತಂದರೆ ಇಲ್ಲಿ ಫುಲ್ ಆಯಿತಾ, ಈಗ ಈ ಕಡೆ ಎಕ್ಸಿಟ್ ಮಾಡಿ. ಮತ್ತೆ ಸಿಸ್ಟಮ್ ಹಿಂಗೆ ಲಾಕ್ ಸಿಸ್ಟಮ್ ಇದೆ.
ನೋಡಿ, ಈ ಥರ ಮಿಷಿನಲ್ಲಿ ಕ್ಲೀನ್ ಮಾಡೋದ್ರಿಂದ ಧೂಳಂತೂ ಸ್ವಲ್ಪನೂ ಇರೋಲ್ಲ. ಯಾಕೆ ಅಂತಂದರೆ ನಿಮಗೆ ಬಂದುಬಿಟ್ಟು ಟ್ರೇಡರ್ಸ್ ಬಂದು ಏನು ಮಾಡ್ತಾರೆ, ಫೋಕರ್ ಹಾಕ್ಬೇಕಾದ್ರೆ ತೆಗಿಬೇಕಾದ್ರೆ ನಿಮ್ಮ ಕೈ ಅದು ಧೂಳೇ ಬರುತ್ತೆ, ಸ್ಯಾಂಪಲ್ ಜೊತೆಗೆ ಧೂಳು ಬರುತ್ತೆ. ಆ ಧೂಳು ಸಮೇತ ಹಾಕ್ಬಿಟ್ಟು ಓಟಿಗೆ ನಿಮಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಓಟಿ ಚೆಕ್ ಮಾಡಿದಾಗ ಏನಾಗುತ್ತೆ, ಧೂಳೇ ನಿಮಗೆ ಒಂದು 2-3 ಪಾಯಿಂಟ್ ಹೋಗ್ಬಿಡುತ್ತೆ ಧೂಳಲ್ಲೇ. ಅದಕ್ಕೆ ಧೂಳು ಕವರ್ ಮಾಡಿಬಿಟ್ರೆ ನಿಮಗೆ ಓಟಿ ಜಾಸ್ತಿ ಬರುತ್ತೆ, ಅದೇ ಥರ ಫಾಲೋ. ಅದಕ್ಕೆ ನೀವು ಏನು ಗೊತ್ತಾ, ಕಾಫಿ ನೀವು ಕೊಡಬೇಕಾದ್ರೆ ಕ್ಲೀನಾಗಿ ಕೊಟ್ಟರೆ ನಿಮ್ಗೆ ಒಳ್ಳೆ ಪ್ರೀಮಿಯಮ್ ರೇಟ್ ಸಿಗುತ್ತೆ, ಒಳ್ಳೆ ನಿಮ್ಮದು ಬೆಳೆದಿರೋದು ಕಾಫಿಗೆ ಒಳ್ಳೆ ರೇಟ್ ಸಿಗುತ್ತೆ. ಲಾಸ್ಟ್ ವೀಡಿಯೋಗೆ ತುಂಬ ಸಿಕ್ಕಾಪಟ್ಟೆ ಕಮೆಂಟ್ಸು, ಮತ್ತು ಎಲ್ಲರೂ ಸಿಕ್ಕಾಪಟ್ಟೆ ಫೋನ್ ಮಾಡಿ ತುಂಬ ಚೆನ್ನಾಗಿದೆ, ವೀಡಿಯೋ ಚೆನ್ನಾಗಿತ್ತು, ಒಳ್ಳೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳಿದ್ರು. ಅಷ್ಟೇ, ಮತ್ತಿನ್ನೇನಿಲ್ಲ, ಹಿಂಗೆ ವೀಡಿಯೋ ಹಾಕ್ತಾ ಇರ್ತೀನಿ, ನೆಕ್ಸ್ಟು ಇದೇ ಥರ ಬರ್ತಾ ಇರುತ್ತೆ. ನೆಕ್ಸ್ಟು ಇನ್ನೊಂದು 1 ತಿಂಗಳ ಆದಮೇಲೆ ಟ್ರಾವೆಲಿಂಗ್ ವ್ಲಾಗ್ಸ್ ಹಾಕೋದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಷ್ಟೇ, ಇನ್ನೂ ಒಂದು ತಿಂಗಳು ಅಗ್ರಿಕಲ್ಚರ್ ವ್ಲಾಗ್ಸೇ ಬರ್ತಾ ಇರುತ್ತೆ ನಿಮಗೆ. ಇಲ್ಲೇ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.